ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಕಳೆದ ಉಪನ್ಯಾಸದಲ್ಲಿ ನಾವು ಶ್ರೀ ರಮಣ ಮಹರ್ಷಿಗಳ ಬಗ್ಗೆ ಹಾಗೂ ರಮಣ ಮಹರ್ಷಿ ವಿರಚಿತ ಉಪದೇಶ ಸಾರ ಕೃತಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡ್ವಿ. ಈ ಉಪದೇಶ ಸಾರ ಕೃತಿ ಉಪನಿಷತ್ತಿನ ಸಾರವೇ. ಉಪನಿಷತ್ತಿನಲ್ಲಿ ಯಾವ ರೀತಿಯಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ ಹಾಗೂ ಜ್ಞಾನಕಾಂಡಗಳು ಇವೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕರ್ಮ, ಉಪಾಸನೆ, ಜ್ಞಾನ ಇವೆಲ್ಲದರ ಮೂಲಕ ಸಾಧಕನಾದವನು ಯಾವ ರೀತಿಯಲ್ಲಿ ಅಂತಿಮ ಗುರಿಯಾದ ಮೋಕ್ಷವನ್ನು ತಲುಪಬಹುದು ಅನ್ನೋದನ್ನು ರಮಣ ಮಹರ್ಷಿಗಳು ವಿವರಿಸ್ತಾ ಹೋಗ್ತಾರೆ. 30 ಶ್ಲೋಕಗಳ ಈ ಉಪದೇಶ ಸಾರದ ಶ್ಲೋಕಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಶ್ಲೋಕ: ಕರ್ತುರಾಜ್ಞಯಾ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಇದರ ಅರ್ಥ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ, ಕರ್ತು ಅಂದರೆ ಕರ್ತಾರ ಈಶ್ವರ, ಅವನ ಆಣತಿಯ ಮೇರೆಗೆ, ಆಜ್ಞೆಯ ಮೇರೆಗೆ ಈ ಕರ್ಮಗಳು ಫಲಗಳನ್ನು ಕೊಡುತ್ತವೆ. ಕರ್ಮ ಕಿಂ ಪರಂ, ಕರ್ಮವು ಹೇಗೆ ಶ್ರೇಷ್ಠವಾದುದು ಆಗುತ್ತದೆ? ಕರ್ಮ ತಜ್ಜಡಂ, ಕರ್ಮವು ಜಡವಾದದ್ದಾಗಿದೆ ಅಂತ ಹೇಳ್ತಾರೆ ರಮಣರು. ಇಲ್ಲಿ ಈ ಈಶ್ವರನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾ ಇದ್ದಾರೆ ರಮಣರು. ಏಕೆಂದರೆ ಈ ಹಿನ್ನೆಲೆಯಲ್ಲಿ ನೋಡಿದ್ವಲ್ಲ, ಈ ದಾರುಕವನದ ತಪಸ್ವಿಗಳು, ಕರ್ಮಠರು, ಅವರು ಈಶ್ವರನ ನಂಬುತ್ತಾ ಇರೋದಿಲ್ಲ. ಯಜ್ಞದಲ್ಲಿ ಒಂದು ಅಪೂರ್ವಾನ ಒಂದು ಶಕ್ತಿ ಫಲಗಳನ್ನು ಕೊಟ್ಟುಬಿಡುತ್ತೆ, ಅದೇ ಕೊಟ್ಟ ಮೇಲೆ ಈ ಈಶ್ವರ ಯಾರು, ಅವನ್ನ ಯಾಕೆ ನಾವು ನಂಬಬೇಕು ಅನ್ನೋ ಒಂದು ಧೋರಣೆ ಇರುತ್ತೆ ಅವರಿಗೆ. ಆದರೆ ಆ ಒಂದು ಅಪೂರ್ವ ಅನ್ನೋ ಶಕ್ತಿ ಫಲವನ್ನು ಕೊಡೋದಕ್ಕೂ ಕೂಡ ಈಶ್ವರನ ಆಣತಿ ಇಲ್ಲದೆ ಅದಾಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಈಶ್ವರನ ಬಗ್ಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಈಶ್ವರನ ಅನುಜ್ಞೆ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರೋ ಸಂಗತಿನೇ. ಹೆಜ್ಜೆ ಹೆಜ್ಜೆಗೂ ನಮಗೆ ಅದು ಅರಿವಿಗೆ ಬರ್ತಾ ಇರುತ್ತೆ. ಇದಕ್ಕೆ ದೃಷ್ಟಾಂತವಾಗಿ ಕೇನೋಪನಿಷತ್ತಿನ ಒಂದು ಕಥೆಯನ್ನು ನೋಡೋಣ. ದೇವತೆಗಳು ದಾನವರಿಗೆ ಘೋರವಾದ ಕಾಳಗ ನಡೆಯುತ್ತೆ, ಅದರಲ್ಲಿ ದೇವತೆಗಳು ಜಯಶಾಲಿಗಳಾಗ್ಬಿಡ್ತಾರೆ. ಏನು ಹೆಮ್ಮೆ, ಆಹ, ನಮ್ಮ ತೋಳ್ ಬಲದಿಂದಲೇ ನಾವು ಜಯಿಸ್ಬಿಟ್ವಿ ಅಂತ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಾರೆ. ಆಗ ಪರಮಾತ್ಮ ಅಂದ್ಕೊಳ್ತಾನೆ, ಅಯ್ಯೋ ಏನು ಮೂರ್ಖತನ, ಇವರು ದೇವತೆಗಳು ಅನ್ಸ್ಕೊಂಡಿದ್ದಾರೆ, ಇವರಿಗೆ ಇಷ್ಟೂ ತಿಳುವಳಿಕೆ ಇಲ್ವಲ್ಲ, ಇವರ ಹಿಂದೆ ನನ್ನ ಚೈತನ್ಯ ಶಕ್ತಿ ಕೆಲಸ ಮಾಡದೆ ಇವರು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಇವ್ರಿಗೆ ಗೊತ್ತಿಲ್ವಲ್ಲ, ಸರಿ ಇವರಿಗೆ ತಿಳಿಸ್ಕೊಡ್ತೀನಿ ಅಂತಂದ್ಕೊಂಡು ಒಬ್ಬ ಯಕ್ಷನ ವೇಷವನ್ನು ಧರಿಸಿ ಬರ್ತಾನೆ. ಇದ್ದಕ್ಕಿದ್ದಂಗೆ ಯಕ್ಷ ಬಂದದ್ದು ನೋಡಿ ಆಶ್ಚರ್ಯವಾಗುತ್ತೆ. ಸರಿ, ಇಂದ್ರ ಅಗ್ನಿಯನ್ನು ಕಳಿಸ್ತಾನೆ, ಯಾರು ವಿಚಾರಿಸ್ಕೊಂಡು ಬಾ ಅಂತ. ಅಗ್ನಿ ಬಂದ್ಬಿಟ್ಟು, ಯಾರು ನೀನು, ಯಾಕೆ ಬಂದಿದೀಯಾ ಅಂತ ಕೇಳ್ತಾನೆ. ಆವಾಗ ಯಕ್ಷ ಕೇಳ್ತಾನೆ, ಓ ಏನೋ ಸಂಭ್ರಮಾಚರಣೆಯಲ್ಲಿದ್ದಾಗಿದೆ, ಏನು ವಿಷಯ ಅಂತ. ಅದಾ, ನಾವು ದಾನವರ ವಿರುದ್ಧ ಜಯ ಗಳಿಸಿದ್ದೀವಿ, ಅದನ್ನು ಸಂಭ್ರಮಿಸ್ತಾ ಇದ್ದೀವಿ ಅಂತಾನೆ ಅಗ್ನಿ. ಆಹಾ, ಹೌದಾ, ಅಷ್ಟೊಂದು ಪರಾಕ್ರಮಶಾಲಿಗಳ ನೀವು, ಏನು ಅಂದ್ಕೊಂಡಿದ್ದೀಯಾ, ಕಾಂಡವ ವನವನ್ನೇ ದಹಿಸಿದ ಅಗ್ನಿ ನಾನು, ನನ್ನಂಥ ಅಗ್ನಿ ಇರುವಾಗ ಏನು ಕಷ್ಟ ಜಯ ಗಳಿಸೋದಕ್ಕೆ ಅಂತಾನೇ. ಆಗ ಯಕ್ಷ ಒಂದು ಚಿಕ್ಕ ಹುಲ್ಲು ಕಡ್ಡಿಯನ್ನು ಅಲ್ಲಿಟ್ಬಿಟ್ಟು, ನೋಡು ಈ ಹುಲ್ಲು ಕಡ್ಡಿಯನ್ನು ದಹಿಸಬಲ್ಲಿಯಾ ಅಂತ ಕೇಳ್ತಾನೆ. ಅಂತ ನಕ್ಕುಬಿಡ್ತಾನೆ ಅಗ್ನಿ. ಆಮೇಲೆ ಹೇಳ್ತಾನೆ, ಏ ಏನೋ ತಮಾಷೆ ಮಾಡ್ತಾ ಇದೀಯಾ, ಏನು ನನ್ನನ್ನು ಅವಮಾನಗೊಳಿಸ್ತಾ ಇದೆಯಾ, ನನ್ನ ಅಗ್ನಿ ಯಕ್ಕಷ್ಟಿತ್ತು ಒಂದು ಹುಲ್ಲು ಕಡ್ಡಿ ತಂದ್ಬಿಟ್ಟು ಇಡ್ತಾ ಇದೆಯಲ್ಲ ಅಂತ, ಪರವಾಗಿಲ್ಲ ಇದನ್ನು ದಹಸು ಅಂತ ಹೇಳ್ತಾನೆ ಯಕ್ಷ. ಸರಿ ಅಂದ್ಬಿಟ್ಟು ಒಂದು ಸಣ್ಣ ಕಿಡಿಯನ್ನು ಕಳಿಸ್ತಾನೆ ಅಗ್ನಿ. ಸಾಕು, ಒಂದು ಚಿಕ್ಕ ಕಡ್ಡಿ ಅಲ್ವಾ ಅಂತ.
ಏನು ಪ್ರಯೋಜನ ಆಗಲ್ಲ. ಓಹೋ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಉರಿಯನ್ನು ಕಳಿಸ್ತಾನೆ. ಮಿಸ್ ಕಾಡೋದಿಲ್ಲ, ಗಾಬರಿ ಆಗುತ್ತೆ. ತನ್ನ ಇಡೀ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ದಹಿಸೋ ಪ್ರಯತ್ನವನ್ನು ಮಾಡ್ತಾನೆ. ಏನು ಪ್ರಯೋಜನ ಆಗಲ್ಲ, ಅಲ್ಲಾಡಲ್ಲ ಹುಲ್ಕಟ್ಟಿ. ತುಂಬ ಅವಮಾನ ಆಗೋಗುತ್ತೆ, ತಲೆ ತಗ್ಗಿಸ್ಕೊಂಡು ಹೊರಟು ಹೋಗ್ತಾನೆ. ಹೋಗ್ಬಿಟ್ಟು ದೇವೇಂದ್ರನ ಹತ್ರ ಹೋಗ್ಬಿಟ್ಟು, ಅಯ್ಯೋ ಇವನು ಯಾರೋ ಗೊತ್ತಿಲ್ಲ, ಈ ತರಹ ಆಗೋಯ್ತು, ನಾನು ವಾಪಸ್ ಬಂದುಬಿಟ್ಟೆ, ಸೋತ್ಬಿಟ್ಟೆ ಅಂತ. ಸರಿ, ಇಂದ್ರ ಏನು ಮಾಡ್ತಾನೆ, ವಾಯುವನ್ನು ಕಳಿಸ್ತಾನೆ. ವಾಯು ಕೈಲು ಏನು ಪ್ರಯೋಜನ ಆಗಲ್ಲ, ಒಂದು ಚೂರು ಅದನ್ನು ಅಲ್ಲಾಡ್ಸೋಕೆ ಕೂಡ ಆಗಲ್ಲ. ಅವನು ಪರಾಭವಗೊಂಡು ವಾಪಸ್ ಬರ್ತಾನೆ. ಆವಾಗ ಇಂದ್ರನೇ ಬರ್ತಾನೆ. ಆಗ ಇಂದ್ರ ಬರೋ ಹೊತ್ತಿಗೆ ಈ ಯಕ್ಷ ಅದೃಶ್ಯನಾಗಿರ್ತಾನೆ. ಉಮಾದೇವಿ ನಿಂತಿರ್ತಾಳೆ ಅಲ್ಲಿ. ಆವಾಗ ಉಮಾದೇವಿ ಹೇಳ್ತಾಳೆ, ಇಂದ್ರ ಏನು ನಿಮ್ಮದು, ನಿಮ್ಮದೇ ಪರಾಕ್ರಮದಿಂದ ಗೆದ್ದಿದ್ದೀರಿ ಅಂತ ತಿಳ್ಕೊಂಡಿದ್ದೀರಾ? ಆ ಪರಮಾತ್ಮನ ಶಕ್ತಿ ಇಲ್ಲದೆ ನೀವೆಲ್ಲ ಕೆಲಸ ಮಾಡೋಕ್ಕಾಗತ್ತಾ ಅಂತ ಹೇಳಿದಾಗ ಇಂದ್ರನಿಗೆ ತುಂಬ ನಾಚಿಕೆ ಆಗುತ್ತೆ. ಹೌದು, ನಮ್ಮದು ತಪ್ಪಾಯಿತು, ನಾವು ಮರ್ತುಬಿಟ್ವಿ, ಆ ಭಗವಂತನನ್ನೇ ಮರ್ತುಬಿಟ್ವಿ ಅಂತ ಕ್ಷಮೆ ಕೇಳ್ತಾನೆ. ಇದನ್ನೇ ನಾವುಗಳು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಆ ಕರ್ಮಠ ಸನ್ಯಾಸಿಗಳು ಅದನ್ನೇ ಮಾಡ್ತಾಯಿದ್ರು. ಹಿಂದೆನೂ ಬೇಕಾದಷ್ಟು ಜನ ಈ ರೀತಿಯ ಜನರಿದ್ದರು, ಈಗಲೂ ಇದ್ದಾರೆ. ಈ ಚಾರ್ವಾಕರು ಅಂತ ಇದ್ದರು, ಅವರಂತೂ ಯಾವುದೇ ಲಂಗು ಲಗಾಮೆ ಇಲ್ಲ, ಯಾವುದೇ ಒಂದು ನೀತಿ ನಿಯಮ ಇಲ್ಲ ಅವರಿಗೆ. ಸಾಲವನ್ನಾದರೂ ಮಾಡಿ ತುಪ್ಪವನ್ನು ತಿನ್ನುವಂಥ ಅನ್ನುವಂಥ ಜನಾಂಗದವರು. ತಮ್ಮ ಸ್ವಾರ್ಥ ಅಷ್ಟೇ, ಇವತ್ತು ನಮ್ಮದೇ ಜೀವನ ಅಷ್ಟೇ, ಬೇರೆ ಯಾರ ಬಗ್ಗೆನೂ ಅವರು ಯೋಚನೆ ಮಾಡ್ತಾ ಇರಲಿಲ್ಲ. ಅಂಥ ಅತ್ಯಂತ ಸ್ವಾರ್ಥಮಯವಾದ ಜೀವನವನ್ನು ನಡೆಸ್ತಾ ಇದ್ದವರು. ಆ ರೀತಿ ಜೀವನ ನಡೆಸಿದಾಗ ಏನಾಗುತ್ತೆ, ಲಂಗು ಲಗಾಮಿಲ್ಲದ ಸ್ವೇಚ್ಛಾಚಾರದ ಜೀವನ ನಡೆಸಿದಾಗ ಅವರು ಅಧಃಪತನಕ್ಕೆ ಹೋಗ್ತಾರೆ. ತಾವು ಕೆಡೋದಲ್ಲದೆ, ಕೋತಿ ತಾನು ಕೆಡೋದಲ್ಲದೆ ವನವೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಇಡೀ ಸಮಾಜವನ್ನೇ ಹಾಳು ಮಾಡಿಬಿಡ್ತಾರೆ. ಇನ್ನು ಪೂರ್ವ ಮೀಮಾಂಸಕರು ಅಂತಿದ್ದರು, ಅವರು ಈ ರೀತಿಯ ಕೆಟ್ಟ ರೀತಿಯ ಜೀವನವನ್ನು ನಡೆಸ್ತಾ ಇರಲಿಲ್ಲ. ಆದರೆ ಅವರು ಕರ್ಮಕಾಂಡದಲ್ಲೇ ಹೆಚ್ಚಿನ ಆಸಕ್ತಿ, ಜ್ಞಾನಕಾಂಡದ ಕಡೆಗೆ ಅವರು ಬರಲೇ ಇಲ್ಲ. ಈಶ್ವರನಲ್ಲಿ ನಂಬಿಕೆ ಇಲ್ಲದಿದ್ದರೆ, ಆ ಒಂದು ಶರಣಾಗತಿ ಭಾವ ಇಲ್ಲದೆ ಹೋದರೆ ಮನಸ್ಸು ಪೂರ್ಣವಾಗಿ ಶುದ್ಧವಾಗೋದಕ್ಕಾಗೋದಿಲ್ಲ. ಹಾಗಾಗಿ ಮನಸ್ಸು ಶುದ್ಧವಾಗದೆ ಹೋದರೆ ಆ ವ್ಯಕ್ತಿ ಜ್ಞಾನವನ್ನು ಪಡ್ಕೊಳ್ಳೋ ಅರ್ಹತೆಯನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಈಗ ಈ ಪ್ರಪಂಚವನ್ನೇ ನೋಡಿದ್ರೆ ಇದು ಎಷ್ಟು ನಿಯಮಬದ್ಧವಾಗಿ ನಡೀತಾ ಇದೆ, ಪ್ರತಿಯೊಂದು ವ್ಯವಸ್ಥಿತವಾಗಿ. ಈ ಆಕಾಶ ಕಾಯಗಳನ್ನೇ ನೋಡಿದ್ರೆ ಅವೆಲ್ಲವೂ ಅದರದೇ ಆದ ಪಥದಲ್ಲಿ ಸಾಗ್ತಾ ಇವೆ, ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲ. ಅಕಸ್ಮಾತ್ತಾಗಿ ಪಥ ಏನಾದರೂ ಸ್ವಲ್ಪ ಬದಲಾವಣೆ ಆದರೆ ಎಲ್ಲವೂ ನುಚ್ಚು ನೂರಾಗಿ ಇಡೀ ವಿಶ್ವ ಧ್ವಂಸ ಆಗೋಗುತ್ತೆ. ಇನ್ನು ಈ ಋತುಮಾನಗಳು, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಲ್ಲವೂ ಕ್ರಮವಾಗಿ ಬರ್ತಾ ಇವೆ, ಹೋಗ್ತಾ ಇವೆ. ಅದೇ ರೀತಿ ಪಿಂಡಾಂಡದಲ್ಲಿ ನೋಡಿದ್ರೆ ಉಸಿರು ತಾನೇ ಒಳಗೆ ಹೋಗ್ತಾ ಇದೆ, ಬರ್ತಾ ಇದೆ, ರಕ್ತ ಪರಿಚಲನೆ ಆಗ್ತಾ ಇದೆ, ಹೃದಯ ಬಡಿತಾ ಇದೆ, ತಿಂದ ಆಹಾರ ಜೀರ್ಣ ಆಗ್ತಾ ಇದೆ, ಯಕೃತ್ ಕೆಲಸ ಮಾಡ್ತಾ ಇದೆ, ಮೂತ್ರಜನಕಾಂಗ ಕೆಲಸ ಮಾಡ್ತಾ ಇದೆ, ಹೀಗೆ ಪ್ರತಿಯೊಂದು ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಈ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ ಅಂದರೆ ಅದರ ಹಿಂದೆ ಆ ವಿಶ್ವ ನಿಯಾಮಕನಾದ ಈಶ್ವರ ಇದ್ದಾನೆ. ಅವನು ನಡೆಸ್ತೇ ಹೋದರೆ ಇದು ಯಾವುದು ಏನು ನಡೆಯೋದಿಲ್ಲ. ಇದನ್ನು ತಿಳ್ಕೊಂಡ್ರೆ ಮನುಷ್ಯ ವಿನೀತನಾಗ್ತಾನೆ. ಹಾಗೆ ವಿನೀತನಾದಾಗ ಅವನಿಗೆ ಶರಣಾಗತಿ ಭಾವ ಬರುತ್ತೆ. ಈಗ ನಾವು ಏನೋ ಒಂದು ಕೆಲಸ ಮಾಡ್ತೀವಿ, ನಮಗೆ ಇಂಥ ಫಲ ಬರಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿರ್ತೀವಿ, ಆ ಫಲ ಬರಲ್ಲ. ಆವಾಗ ನಾವೇ ಮಾಡಿದ್ದು ಅಂತಾದಾಗ ನಮಗೆ ತುಂಬ ನೋವು, ತುಂಬ ಕಷ್ಟ ಆಗುತ್ತೆ ಸಹಿಸ್ಕೊಳ್ಳೋಕ್ಕೆ. ಆದರೆ ಅದೇ ನಮಗೆ ವಿಶ್ವ ನಿಯಾಮಕನಾದ ಈಶ್ವರ ಇದ್ದಾನೆ, ನಮ್ಮ ಫಲಗಳನ್ನು ಅವನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡ್ತಾನೆ, ಯಾವಾಗ ಯಾವ ಫಲ ಬರಬೇಕು ಅಂತ ನಿಯೋಜಿಸ್ತಾನೆ. ಹಾಗಾಗಿ ಈಗ ನನಗೆ ನನ್ನ ಯಶಸ್ಸು ಸಿಗಲಿಲ್ಲ ಅಂದರೆ ಅದಕ್ಕೆ ನನ್ನ ಪೂರ್ವಜನ್ಮದ ಕರ್ಮದ ಫಲವೇ ಕಾರಣ. ಈಶ್ವರ ಸರಿಯಾಗಿ ಕೊಟ್ಟಿದ್ದಾನೆ, ಅವನು ನಿಷ್ಪಕ್ಷಪಾತಿ. ಹಾಗಾಗಿ ಇರಲಿ, ನಾನು ಇದನ್ನು ಸಹಿಸ್ಕೊಳ್ತೀನಿ, ಮುಂದಕ್ಕೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀನಿ, ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ, ಅವನಿಗೆ ಶರಣಾಗ್ತೀನಿ, ಆಗ ನನಗೆ ಉತ್ತಮವಾದ ಜೀವನ ಸಿಗುತ್ತೆ, ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗ್ಬೋದು ಅನ್ನುವ ರೀತಿಯಲ್ಲಿ ಆಲೋಚನೆ ಬಂದು ಮನಸ್ಸು ಶಾಂತವಾಗುತ್ತೆ.
ಆ ರೀತಿಯಾದ ಶಾಂತವಾದ ಮನಸ್ಸಿನಲ್ಲಿ ಆತ್ಮವಿಚಾರ ಮೂಡೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿಯಲ್ಲಿ ಆ ಕರ್ತಾರನಾದ ಈಶ್ವರನ ಬಗ್ಗೆ ನಮಗೆ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಅವನ ಅನುಜ್ಞೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಅನ್ನೋದನ್ನು ನಾವು ಅರ್ತ್ಕೋಬೇಕು. ಕರ್ಮವು ಜಡವಾದದ್ದು, ಅದಷ್ಟಕ್ಕೆ ಅದು ಫಲವನ್ನು ಕೊಡೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದನ್ನು ಈ ಒಂದು ಮೊದಲ ಶ್ಲೋಕದಲ್ಲಿ ರಮಣರು ಹೇಳ್ತಾರೆ. ಮುಂದಿನ ಶ್ಲೋಕವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಹರಿ ಓಂ.